ಹಾಯ್, ವೆಲ್ಕಮ್ ಟು ಲಕ್ಷ್ಮಿ ಸುರೇಶ್ ಕುಕಿಂಗ್ ಯೂಟ್ಯೂಬ್ ಚಾನಲ್. ಇವತ್ತು ಚಿಕನ್ ಫ್ರೈ ಮಾಡ್ತಾ ಇದ್ದೀವಿ. ಪೆಪ್ಪರ್ ಹಾಕಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ, ಸ್ಟೌ ಅಂಟಿಸ್ಕೊತಾ ಇದ್ದೀನಿ. ಆಯಿಲ್ ಹಾಕ್ತಾ ಇದ್ದೀನಿ, ಎಣ್ಣೆ ಹಾಕ್ತಾ ಇದ್ದೀನಿ ಒಂದು 3 ಸ್ಪೂನ್ ಅಷ್ಟು. ಇದು ಹಾಕುವ ಪದಾರ್ಥ ಆನಿಯನ್ 3 ಐತೆ, ಮೆಣಸಿನ್ಕಾಯಿ 1-8 ಐತೆ, ಟೊಮ್ಯಾಟೊ 1, ಕೊತ್ತಂಬರಿ. ಫ್ರೈ ಮಾಡ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1/2 ಸ್ಪೂನ್ ಫ್ರೈ ಮಾಡ್ಕೊಬೇಕು. ಟೊಮೆಟೊ ಹಾಕೊಂತ ಇದ್ದೀನಿ, ಟೊಮೆಟೊ, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಉಪ್ಪು ಹಾಕೊತೀನಿ ಬೇಗ ಫ್ರೈ ಆಗೋಕ್ಕೆ. ಇವಾಗ ಚಿಕನ್ ತೊಳೆದಿಕ್ಕೊಂಡಿದ್ದೀನಿ, ಚಿಕನ್ ಹಾಕೊತ ಇದ್ದೀನಿ. ರುಚಿಗೆ ಅಂತ ಫಸ್ಟ್ ಉಪ್ಪು ಫಸ್ಟೇ ಹಾಕೊತಾ ಇದ್ದೀನಿ. ಸ್ವಲ್ಪ ಅರಿಶಿನ, ಧನಿಯಾ ಪುಡಿ 1 ಚಮಚ, ಕಾಳು ಮೆಣಸು 1 ಸ್ಪೂನ್, ಒಂದು 1/2 ಸ್ಪೂನ್ ಹಾಕೊಬೋದು. ಎರಡು ಸ್ಪೂನ್ ಗರಂ ಮಸಾಲ, ಮುಚ್ಚಬೇಕು. ಚೆನ್ನಾಗಿ ಫ್ರೈ ಆಗೈತೆ. ಮಸಾಲೆಯನ್ನ ಸ್ವಲ್ಪ ನೀರು ಹಾಕೊತೀನಿ ಕುಕ್ ಆಗಕ್ಕೆ, ಸ್ವಲ್ಪ ಒಂದು 5 ನಿಮಿಷ ಕ್ಲೋಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಮೊಸರು ಹಾಕೊಳ್ಳೋಣ. ಕುಕ್ ಆಗೈತೆ ಇವಾಗ ಕೊತ್ತಂಬರಿ ಅನ್ನ.
ಚಿಕನ್ ಪೆಪ್ಪರ್ ಫ್ರೈ ರೆಡಿ ಆಗೈತೆ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಟು ಮೈ ಚಾನಲ್.